ಎರಡನೇ ಸಿನಿಮಾ ನಂದು, ಆದ್ರೆ ಸಂದೇಶ್ ಪ್ರೊಡಕ್ಷನ್ ಅಲ್ಲಿ ಇದು ನನ್ನ ಮೂರನೇ ಸಿನಿಮಾ. ಮೊದಲು ಆಕ್ಚುಲಿ ಎರಡು ಪ್ರೊಡಕ್ಷನ್ಗೂ ಆಕ್ಚುಲಿ ಡ್ಯಾಡಿ ಅವರೇ ಇದ್ರು. ಸೊ ಇವಾಗ ಬಲ್ಲಿ ಒಂದು ಹೇಳ್ತೀನಿ ಎನಿಕೆ ಅಂತಂದ್ರೆ, ಈಗ ಎಲ್ಲರೂ ನಮ್ಮ ಸೇಮ್ ಟೀಮೇ, ಎಲ್ಲರಿಗೂ ಗೊತ್ತಿರೋದೆ. ಸೊ ಟೀಮ್ ಬಗ್ಗೆ ಹೇಳಂಗಿಲ್ಲ, ಆಮೇಲೆ ಸಿನಿಮಾನು ಓಪನ್ ಬುಕ್ಕೇ ನಿಮಗೆ ಗೊತ್ತಿರಂಗಿದೆ. ರೀಮೇಕ್ ಆದರೂ ಕೂಡ ಒಂದು ಸೋಮೇಕ್ ನಮ್ಮ ನೇಟಿವಿಟಿ ಏನೇನು ಮಾಡ್ಬೋದು ಅದಷ್ಟು ನಾವು ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕಂದ್ರೆ ಒಂದು ರೀಮೇಕ್ ಸಿನಿಮಾನ ಮತ್ತೆ ಅದೇ ಥರ ಪ್ರಿಂಟ್ ಇಳಿಸೋದಂತಲ್ಲ. ಸೊ ಎಷ್ಟು ಚೇಂಜಸ್ ಆಗುತ್ತೆ, ಆಮೇಲೆ ಅಲ್ಲಿ ಎಲ್ಲಿ ನಮಗೆ ಲ್ಯಾಗ್ ಅನಿಸ್ತಾ ಇತ್ತು ಅದನ್ನೆಲ್ಲ ತೆಗೆದು ನಮಗೇನೇನು ಬೇಕು ಅಂತಂದ್ಬಿಟ್ಟು ಇಲ್ಲಿ ಜನ ನೋಡಿದಾಗ ಅವ್ರಿಗೇನೇನು ಇಷ್ಟ ಆಗುತ್ತೆ ಸೊ ಅದಷ್ಟು ಎಲಿಮೆಂಟ್ಸ್ ಹಾಕಿದ್ದೀವಿ. ಸೊ ಈ ಥರದ್ದು ಸೊ ಟೀಮ್ ಬಗ್ಗೆ ಹೇಳಂಗಿದ್ರೆ ಎಲ್ಲರ ಜೊತೆಗೂ ಕೆಲಸ ಮಾಡಿದ್ದೀವಿ, ಇದನ್ನೆಲ್ಲರಿಗೂ ಯಾವಾಗಲೂ ಹೇಳ್ತಾ ಇರ್ತೀವಿ. ಬಟ್ ಈ ಸಿನಿಮಾದಲ್ಲಿ ನಾನು ನಿಜವಾಗ್ಲೂ ತುಂಬ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ನಿರ್ಮಾಪಕರು ಸಂದೇಶ್ ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ ಫ್ರಮ್ ದ ಡೇ ಒನ್ ಟಿಲ್ ಟುಡೇ. ಇವತ್ತವರೆಗೆ ಬೇಸಿಕಲಿ ಅವರೊಬ್ರು ಹೋಟೆಲಿಯರು, ಬಿಸ್ನೆಸ್ ಮ್ಯಾನು. ನೀವು ಎರಡು ಸಿನಿಮಾದ ಕತೆ ಕೇಳಿದ್ರೆ ತುಂಬಾ ಚೆನ್ನಾಗಿರ್ತದೆ. ಯಾವಾಗ್ಲೂ ಆಕ್ಚುಲಿ ಬರೋರು ಸೆಟ್ಗೆ ಎಷ್ಟೊತ್ತಿಗೆ ಬರೋದಂದ್ರೆ ಕರೆಕ್ಟಾ ಒಂದು ಮೂರುವರೆ ನಾಲ್ಕು ಗಂಟೆ. ನಾನೆಲ್ಲ ನಾನು ನೋಡಿದಾಗ ಆಕ್ಚುಲಿ ಯೂಶ್ವಲಿ ಪ್ರೊಡ್ಯೂಸರ್ಗಳು ಬಂದ ತಕ್ಷಣ ಕೂತ್ಕೊಂಡು ಏನ್ ನಡೀತಾ ಇದೆ, ಏನೇನ್ ಆಗ್ತಿದೆ ನೋಡ್ತಾರೆ. ಅವ್ರು ಸೀದಾ ಪ್ರೊಡಕ್ಷನ್ ಅವ್ರ ಹತ್ರ ಹೋಗೋರು, ಏನ್ ತಿಂಡಿ ತಂದಿದ್ಯಾಪ, ಏನೇನಿದೆ ಅಪ್ಪ ಅಲ್ಲಿ ಕೂತ್ಕೊಂಡು, ಅದೇನ್ ತಂದಿರೋ ಕ್ಯಾಶ್ ಅಲ್ಲಿ ಒಬ್ಬ ನನ್ನ ಪ್ರಸಾದಿ ಅಂತ ಈ ಕೋತಿ ಕೈ ಕೊಟ್ಬಿಟ್ಟು ಅವನ ಅದ್ರಲ್ಲಿ ಎಷ್ಟು ಹೊಡಿದ್ರೆ ನಮ್ಗೆ ಗೊತ್ತದು ಪಾಪ. ಅವನ ಹತ್ರ ನಾವು ಸ್ವಲ್ಪ ಹೊಡ್ಕೋತಾ ಇದ್ವಿ ಇಲ್ಲ ಅಂತ, ಯಾಕಂದ್ರೆ ನಂಗೆ ಪ್ರೊಡಕ್ಷನ್ ಅವ್ರು ಮಾಡ್ತಾ ಇದ್ದೀವಿ. ನಾ ಬಂದೆ ನಿನ್ ಗುರು, ಎಲ್ಲರೂ ಕೊಟ್ಟಿದ್ದೀನಿ ಗುರು, ಯಾವ್ದಾರು ಎಕ್ಸ್ಟ್ರಾ ಇದೆಯಪ್ಪ ಆಯ್ತಾ ಸರಿ ಹೋಗು ಎಲ್ಲ ಪಾ ಕೂತ್ಕೊಂಡೆ ಪರವಾಗಿಲ್ಲ ನಾಳೆ ನೋಡ್ಕೊಂಡು ನಾಳೆ ನೋಡ್ಕೊಂಡು ಹಿಂಗೇನೆ ಎರಡು ಪ್ರೊಡಕ್ಷನ್ ಸಂದೇ ಕೆಲಸ ಮಾಡ್ರು ನಾನು ಹೇಳ್ತಾರ. ಆದ್ರೆ ಈ ಸಿನಿಮಾಗೆ ಮೊದಲನೇ ದಿನದಿಂದ ಹಿಡಿದು ಇವತ್ತಿಲ್ಲಿ ಪ್ರಿಪರೇಷನ್ ಆಗ್ಲಿ ಇನ್ನೊಂದಾಗ್ಲಿ ಕೆಲಸ ಕಾರ್ಯ ಬಿಟ್ಟು, ಮೈಸೂರಲ್ಲಿ ಹೋಟೆಲ್ ಕೆಲಸ ಕಾರ್ಯ ಬಿಟ್ಟು ಇಲ್ಲೇ ಬೆಂಗಳೂರಲ್ಲಿ ಕೂತ್ಕೊಂಡು ಈಸ್ ಡೂಯಿಂಗ್ ಬಿಸ್ನೆಸ್. ಸೊ ರಿಯಲಿ ಹ್ಯಾಟ್ಸ್ ಆಫ್ ಸಂದೇಗೆ, ಒಳ್ಳೇದಾಗ್ಲಿ, ಇದೇ ತರ ದಯವಿಟ್ಟು ಮಾಡ್ತಾರೆ. ಯಾಕಂದ್ರೆ ಯಾವಾಗ್ಲೂ ಅವಾಗ್ಲೇ ವ್ಯವಹಾರ ಗೊತ್ತಾಗೋದು. ಈಗ ಆಕ್ಚುಲಿ ಪಾಪ ಎರಡ್ ಸಿನಿಮಾದಲ್ಲಿ ಎಲ್ಲೆಲ್ಲೋ ಲೂಪ್ ಹೋಸ್ಗಳಿತ್ತು. ಈಗ ಆಕ್ಚುಲಿ ಕೂತ್ಕೊಂಡು ಹೇಳ್ತಾನೆ, ಇವ್ ಇಷ್ಟೆಲ್ಲ ಇದೆಯಾ ಗುರು, ಇದು ಹೆಂಗೆ ಅಂದ್ರೆ ಅದಕ್ಕೆ ಪೇಳೋದು ಮೈಸೂರಲ್ಲಿ ವ್ಯವಹಾರ ಆಗಲ್ಲ, ಬೆಂಗಳೂರು ಬಂದು ಕೂತ್ಕೋಬೇಕು ಅಂತೇಳಿ. ಸೊ ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಮಾಡ್ತಾ ಇದಾರೆ ಎಲ್ಲ, ಅಂದ್ರೆ ಮ್ಯೂಸಿಕ್ ಇಂದ ಹಿಡಿದು ಇನ್ನೊಂದು ಮತ್ತೊಂದು ಮಗದೊಂದು ಟ್ರೈಲರ್ ಇಂದ ನೋಡಿ, ಅದ್ರಲ್ಲಿ ಏನೋ ಕರೆಕ್ಷನ್ ಇದ್ರೆ ಎಲ್ಲಾರ್ಗೂ ಕೇಳಿ ಮತ್ತೆ ಆತಂದ್ರೆ ಏನೋ ಸ್ವಲ್ಪ ಇನ್ಪುಟ್ ಹೇಳಿ. ಸೊ ಇಷ್ಟು ಕೆಲಸನೂ ಇವತ್ತು ಸಂದೇಹ ಮಾಡ್ತಾ ಇರೋದು ನಿಜವಾಗ್ಲೂ ತುಂಬಾನೇ ಒಳ್ಳೇದು. ಆಮೇಲೆ ಇನ್ನೊಂದು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಎಷ್ಟೋ ಬಿಸ್ನೆಸ್ ಗಳನ್ನ ನಾವು ನೋಡ್ತಾ ಇರ್ತೀವಿ. ಆಕ್ಚುಲಿ ಒಂದು ಐ ಟಿ ಬಿ ಟಿ ಕಂಪ್ನಿ ಅಂದ ತಕ್ಷಣನೆ ಸಿಇಒ ಇವರೆಲ್ಲ ಬಂದ ತಕ್ಷಣ ಎಲ್ಲ ನಡುತ್ತಾ ಇರ್ತಾರೆ, ಮೇ ಬಿ ನಿಮ್ ಮೀಡಿಯಾದಲ್ಲೂ ಇರ್ಬೋದು ಎಲ್ಲಾ ಕಡೆ ಇರ್ಬೋದು. ಯಾಕಂದ್ರೆ ಅವತ್ತ ಬಂದ ತಕ್ಷಣ ಅದೊಂದು ಭಯ ಇರುತ್ತೆ, ಅಪ್ಪ ನಾಳೆ ದಿನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಏನು ಅಂತೇಳಿ. ಇದು ಒಂದೇ ಪ್ರೊಫೆಷನ್ ನಾನು ಹೇಳೋದು, ಕಾಸು ಕೊಟ್ಬಿಟ್ಟು ಮತ್ತೆ ಭಿಕ್ಷೆ ಬಿಡ್ತಾ ಇರ್ತಾರೆ, ಅಪ್ಪ ಕಾಸು ಕೊಟ್ಟಿದ್ದೀನಲ್ಲಪ್ಪ ದಯವಿಟ್ಟು ನಂಗೆ ಕೆಲಸ ಮಾಡ್ಕೊಡು, ರಿಕ್ವೆಸ್ಟಿಂಗ್ ಥಿಂಗ್ ಅಂದ್ರೆ ಅದು ಆಕ್ಚುಲಿ ಒಂದು ಪ್ರೊಡ್ಯೂಸರ್ದು ಪಾಪ. ಸೊ ಇದಕ್ಕೆ ಆತ ತನ್ನೆಲ್ಲ ಕೆಲಸನ ಬಿಟ್ಟು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಇನ್ನೊಬ್ಬರ ಹತ್ರ ತೀಚು ಅನ್ಸ್ಕೊಂಡು ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ಸೊ ಅವ್ರು ಒಳ್ಳೇದಾಗ್ಲಿ, ಖಂಡಿತ ಎಂಟರ್ ಟೀಮ್ ಒಳ್ಳೇದಾಗ್ಲಿ ಅಂತೇಳಿ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್.